ಇದೆ ಕೆಲಸ ಮಾಡ್ತಾರೆ ಬಂದು ನೋ ಸಿಕ್ಲಿಯರ್ ನಮ್ ಜನ ಇಷ್ಟೆಲ್ಲ ಹಿಂದುಳಿದೈತೆ ಅಂತ ಹೇಳಿ ಗವರ್ಮೆಂಟ್ ದವರು ಗೊತ್ತು ಹಿಡಿದು ಕೊಡ್ರಿ ಸರ್ ನಾವು ಕೆಲಸನಾದ ಮಾಡ್ತೇವಿ ಮತ್ತವ್ರು ಯಾಕೆ ಕೊಡ್ತೀರಿ ನಮಗೂ ಅನುಕೂಲ ಮಾಡಿ ಕೊಡ್ರಲ್ಲ ನಿಮ್ಮ ಕಣ್ಣಾಗ ನಾವು ಮನುಷ್ಯರಿದ್ರೆ ನೀವು ಕೊಡ್ತೀರಿ ಮನುಷ್ಯರ ಅಲ್ಲ ನಾವು ಮನುಷ್ಯರಿದ್ರೆ ಕೊಡ್ತೀರಲ್ರಿ ನಮಗೂ ಕೊಡ್ರಿ ಕರದ ಬದುಕ್ತೀವಿ ನಾವು ನಮ್ಮ ಮಕ್ಕಳು ಕಲಿಸ್ತೀವಿ ರೀ ಸಾಲೆ ಸಾಲಿಗೆಲ್ಲಿ ಕಲಿಸಿ ನಾವು ಉದ್ಧಾರ ಆಗ್ತೀವಿ ರೀ ಬೆಳೆಸ್ರಿ ನಮಗೂ ಎಷ್ಟೋ ಜನಾಂಗಕ್ಕೆ ಅನುಕೂಲ ಮಾಡಿ ಕೊಟ್ರಿ ಗೌರ್ಮೆಂಟ್ದವ್ರು ನಮಗೂ ಅನುಕೂಲ ಮಾಡಿ ಕೊಡ್ರಿ ನಾವು ನಿಮ್ಮ ಕಣ್ಣಾಗಿದ್ರೆ ಅನುಕೂಲ ಮಾಡಿ ಕೊಡ್ರಿ ಇಲ್ಲಿಕ್ರೆ ನಮ್ಮ ಪಾಡು ನಮ್ಗೆ ಬಿಟ್ಟು ಬಿಡ್ರಿ ಹೆಂಗಿದ್ರು ಬದುಕಾಕತ್ತೀವಿ ಹಿಂಗೆ ಬದುಕೊಂತ ಹೋಗ್ತೀವಿ ರೀ ಬರೇ ಗೌರ್ಮೆಂಟ್ಲಿಂತ್ರ ಈ ಜನಾಂಗಕ್ಕೆ ಇಷ್ಟು ರೊಕ್ಕ ಆ ಜನಾಂಗಕ್ಕೆ ಅಷ್ಟು ರೊಕ್ಕ ಯಾವ ಜನಾಂಗಕ್ಕೆ ಕೊಟ್ಟಿರಿ ಶಕಿಲ್ಗರ್ ಜಮಾನಂಗಕ್ಕೆ ರೊಕ್ಕ ಕೊಟ್ರಿ ನೀವು ತೋರಿಸ್ಕೊಡ್ರಲ್ಲ ಯಾ ಆಫೀಸ್ನಾಗ ನಮ್ಮ ಗೌರ್ಮೆಂಟ್ ವರ್ಕ್ ಐತ್ರಿ ನಮ್ಮ ಜನಾಂಗಕ್ಕೆ ತೋರಿಸ್ಕೊಡ್ರಿ ಎಲ್ಲ ನೌಕರಿ ಮಾಡ್ತಾರೆ ರೀ ಇಂಡಿಯಾದಲ್ಲಿ ಸೆಕೆಂಡ್ ಹೈಯೆಸ್ಟ್ ಇದಿರುವಂತಹ ಅಲೆಮಾರಿಗಳ ಆಯಿತು ಅಂತಂದರೆ ಕರ್ನಾಟಕ ನಂಬರ್ ಒನ್ ಇಸ್ ಮಹಾರಾಷ್ಟ್ರ ಸೆಕೆಂಡ್ ಈಸ್ ಕರ್ನಾಟಕ ನಾನು ಓದಿದ ಪ್ರಕಾರ ಅಂದರೆ ಇಲ್ಲಿ ಆ ಅವರ ಭಾಷೆ ಅವ್ರದ್ದೇ ಆದ ಭಾಷೆ ಇದೆ ಅದು ಅವರು ಮಹಾರಾಷ್ಟ್ರದಿಂದ ಬಂದಿದ್ದರೂ ಕೂಡ ಮರಾಠಿ ಅಲ್ಲ ಅದು ಮರಾಠಿ ಥರ ಕಾಣಿಸುತ್ತೆ ಮರಾಠಿ ಅಲ್ಲ ಅದು ತೆಲುಗಿಂದ ಬಂದಿದ್ದರೂ ಕೂಡ ಅದು ಆಂಧ್ರ ಥರ ಕಾಣಿಸುತ್ತೆ ಹೊರತು ತೆಲುಗು ಥರ ಕಾಣಿಸುತ್ತೆ ಹೊರತು ಅದು ತೆಲುಗು ಭಾಷೆ ಅಲ್ಲ ತೆಲುಗು ಥರನೇ ಧ್ವನಿಸುವಂತಹ ಬೇರೆ ಭಾಷೆ ಅವ್ರದ್ದೇ ಭಾಷೆಗಳಿದ್ದಾರೆ ಈ ಅಲೆಮಾರಿಗಳ ಬಗ್ಗೆ ಆದಿವಾಸಿಗಳ ಬಗ್ಗೆ ಅಧ್ಯಯನ ಆಗಿದೆ ಅಲೆಮಾರಿಗಳ ಬಗ್ಗೆ ಅಧ್ಯಯನ ಆಗಬೇಕು ಅಲೆಮಾರಿಗಳ ಬಗ್ಗೆ ಅಧ್ಯಯನವೇ ಆಗ್ತಾ ಇಲ್ಲ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಬಹಳ ಹಿಂದುಳಿದಿರೋದ್ರಿಂದ ಅವರು ದಲಿತಷ್ಟೇ ಅಥವಾ ದಲಿತರಿಗಿಂತಲೂ ಕೀಳಾಗಿ ಕಾಣಿಸ್ತಾರೆ ನಮ್ಮ ದಲಿತ ಚಳವಳಿ ಇರ್ಬೋದು ಹಿಂದುಳಿದ ವರ್ಗಗಳ ಚಳವಳಿಗಳಿರ್ಬೋದು ಇದುವರೆಗೂ ಯಾವ ಚಳವಳಿಗಳು ಕೂಡ ಅವರ ಪ್ರಾಬ್ಲಮ್ಸ್ನ ಅಡ್ರೆಸ್ ಮಾಡಲೇ ಅದೊಂದು ದುರಂತ ಇಲ್ಲೇ ಸಣ್ಣವ್ರು ದೊಡ್ಡವ್ರು ಇಲ್ಲೇನ ಆಗ್ಯಾವ್ರಿ ನಾವ್ ಎಲ್ಲಾರು ದುಡಿದಂದ್ರೆ ನನ್ನ ಮಕ್ಕಳ ಇದ ಕೆಲಸ ಮಾಡ್ತಾರೆ ಆರು ಜನ ಅದಾರ ಹತ್ತು ರೂಪಾಯಿ ಕಿಲೋ ಮಾಡ್ಬಿಡ್ತಾರೆ ಮಧ್ಯಾಹ್ನಕ್ಕೆ ಒಂದು ಎರಡು ಗಂಟೆ ಹೋಗಿ ಮತ್ತೆ ಯಾರು ತಂದು ಹಾಕಂಗಿಲ್ಲ ನಾವು ಯಾವ ಹೋಗತ್ತೀವಿ ಎಲ್ಲ ನೋಡ್ರಿ ಎಲ್ಲ ಸರ್ ಮಾಡ್ತೀನಿ
ಮತ್ತ ಅವು ಚಪ್ಪಲಿ ಇರ್ತಾವ್ರಿ ಅವು ಬ್ಯಾರೆ 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 ಗಂಡಸ್ರೆಲ್ಲ ಏನ್ ಕೆಲಸ ಮಾಡ್ತಾರೆ ಫ್ಯಾಕ್ಟ್ರಿ ಅದಾವಲ್ ರೀ ಪ್ಲಾಸ್ಟಿಕ್ ಫ್ಯಾಕ್ಟ್ರಿ ಅದಾವ ಇದು ಕಬ್ಬಿಣದ ಕರಗಸೂದ ಫ್ಯಾಕ್ಟ್ರಿ ಅದಾವ ಅವ್ರು ಬಂದು ತುಂಬಿಕೊಂಡು ಅವ್ರು ತುಂಬಿಕೊಂಡು ಹೋಗಿ ಕರಗಸ್ತಾರೀ ಮತ್ತೆ ಸಾಮಾನು ಮಾಡ್ತಾರ ಅಂದ್ರೆ ಒಂದು ಎರಡು ಮೂರು ಸಾವಿರ ರೂಪಾಯಿ ಸಿಗ್ತೈತಿ ತಿಂಗಳ ಗಲೀಜು ನಿಮ್ಗೆ ಅನ್ನಿಸ್ತೈತ್ರಿ ನಮ್ಗೆ ಅನ್ನಿಸಂಗಿಲ್ಲಲ್ಲ ನಮಗೂ ಅನ್ನಿಸಂಗಿಲ್ಲ ನಮ್ಮ ಹೊಟ್ಟೆ ಜೀವನ ಇದು ನಮ್ಗೆ ಅನಿಸೋದಿಲ್ಲ ನಮ್ಗೆ ಇದ್ರಾಗ ಒಂದು ಹತ್ತು ರೂಪಾಯಿ ದುಡಿದ್ರೆ ಸೋಪಿಗೆ ಆಗ್ತೈತಂತೇವೆ ನಾವು ಹಾಂ ಒಂದು ಇಪ್ಪತ್ತು ರೂಪಾಯಿ ಸಿಕ್ಕರೆ ಒಂದು ಎರಡು ದೀಡ್ ಕೆ ಜಿ ಅಕ್ಕಿ ಬರ್ತೈತಂತೇವೆ ನಾವು ನಿಮ್ಗೆ ನೌಕರಿದವ್ರಿಗೆ ಏನಾಕೈತಿ ಇದ್ಗೇನು ಮುಟ್ಟಬೇಕು ಚೀ ಗಲೇಜಿ ಅಂತೀವಿ ನಾವು ಮುಟ್ಟಬೇಕು ನಮ್ಮ ಜೀವನಕ್ಕೆ ನಾವು ಮತ್ತು ನಡೆಯಬೇಕು ಇದಕ್ಕೆ ಮೆಕಾನೈಸ್ ಮಾಡಬೇಕು ತಾಂತ್ರಿಕರಣ ಏನು ತಂತ್ರಜ್ಞಾನವನ್ನು ಒಂದು ಸ್ವಲ್ಪ ಹೆಚ್ಚಿಸಿ ಅದನ್ನು ಅವ್ರಿಗೊಂದು ಸ್ವಲ್ಪ ಟ್ರೈನಿಂಗ್ಸ್ ಕೊಟ್ಟು ನಮ್ಮ ಸರ್ಕಾರದ ಇವುಗಳಲ್ಲಿ ಅವರನ್ನು ಅಲ್ಲಿಂದ ಏನು ಮಾಡಬೇಕಾಗಿದೆ ಅವ್ರಿಗೆ ಲೋನ್ಸ್ ಕೊಟ್ಟು ಅವ್ರದೇ ಓನ್ ಇದು ಇಂಡಸ್ಟ್ರಿ ಮಾಡ್ಕೊಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿದೆ ಅವ್ರದ್ದೊಂದು ಏರಿಯಾ ಇದೆ ಅಂತ ಹೇಳಿದ್ರೆ ಅವ್ರನ್ನ ಶೆಡ್ಡೇ ಮಾಡ್ಕೊಡ್ಬೇಕಲ್ಲಿ ಸುಮಾರು ಏರಿಯಾಗಳಲ್ಲಿ ನಾನು ಕಂಡುಕೊಂಡಿರೋದ್ರಿಂದ ಶೆಡ್ ಮಾಡಬೇಕು ಯಾಕಂದರೆ ಅವ್ರು ಎಲ್ಲಿ ಕೆಲಸ ಮಾಡಬೇಕು ಅಂತ ಗೊತ್ತಿಲ್ಲ ಮನೆಗಳಲ್ಲೇ ಮಾಡ್ತಾಯಿದ್ದಾರೆ ಮನೆ ಯಾವುದು ಕೆಲಸ ಮಾಡುವಂಥ ಇದು ಯಾವುದು ಅಂತ ಅವ್ರಿಗೆ ಡಿಫರೆನ್ಸೇ ಗೊತ್ತಿಲ್ಲ ಒಂದು ದೊಡ್ಡ ಶೆಡ್ ಮಾಡ್ಕೊಂಡಿತ್ತು ಅಂತಂದರೆ ಅಲ್ಲಿ ಅವ್ರಿಗೆ ಮಾಡೋದು ಸುಲಭ ಆಗುತ್ತೆ ಸಂಘಟನೆ ಹೆಂಗೆ ಮಾಡಬೇಕು ಹೆಂಗಿಲ್ಲ ಅಂತೇಳಿ ಅದ ಮಾಡಿದ್ದಕ್ಕೆ ಭಾಳ ಖುಷಿ ಆದರು ಸರ್ ನಮ್ಮ ರಾಜ್ಯಾಧ್ಯಕ್ಷರು ಸದಾನಂದ ಡಂಗ್ನವರು ಯೂತ್ ಕಾಂಗ್ರೆಸ್ ಸುಭಾಷ್ ಶಿಂದೆ ಮಹಾನಗರ ಪಾಲಿಕೆ ಅಧ್ಯಕ್ಷರು ಇದ್ರಾಗ ನಾವು ನಮ್ಮ ಕಮಿಟಿಯವರು ಅಖಿಲ್ ಚಡ್ಡಾ ಅಂತೇಳಿ ದಿಲ್ಲಿಲಿಂದ್ರೆ ಬಂದಿರೋದು ಸರ್ ಆವಾಗ ಬಂದ ಕಾರ್ಯಕ್ರಮ ಮಾಡಿದ್ದು ಫೋಟೋಗಳದ್ರು ಅವ್ರು ನನಗೆ ಲೆಟ್ರು ಹಾಕ್ಯಂದು ಸರ್ ಆಲ್ ಇಂಡಿಯಾದವ್ರು ಆವಾಗ ಅದು ಖುಷಿಯಾಗಿ ಹಬ್ಬದ ಶುಭಾಶಯ ಕೊಳಿದ್ರು ದಿಲ್ಲಿಲಿಂತ್ರ ಇದು ನಳಗಳ ಸಂಪರ್ಕ ಕಡಿತಗೊಳಿಸಿದ್ದನ್ನು ಖಂಡಿಸಿ ಧಾರವಾಡ ಮೃತ್ಯುಂಜಯ ನಗರದ ನಾಗರಿಕರು ಕರ್ನಾಟಕ ಜಲಮಂಡಳಿ ಎದುರು ಧರಣಿ ನಡೆಸಿದರು ನಮ್ಮ ಸಮುದಾಯದವರು ಮಾಡಿದ್ದು ಸರ್ ನಾವು ತೊಂದ ಇದೆಲ್ಲ ಪೇಪರ್ನಾಗ ಇದೆ ನೋಡಿರಿ ಸರ್ ಎಲ್ಲ ಹೋರಾಟ ಮಾಡ್ತೀವ್ರಿ ಅದರ ಪ್ರತಿಫಲ ಏನಿಲ್ಲರಿ ಸರ್ ಆವಾಗಲಿಂತ ಬೆಳಿತೇನೆ ಅಂತ ಹೇಳಿ ಸರ್ ಕಾರ್ಯಕ್ರಮ ಆದ್ಕೊಳ್ಳೆ ಕಟಿಂಗ್ ಮಾಡೋಕ್ಕೆ ಚಾಲು ಮಾಡಿಬಿಟ್ರು ನಮ್ಗೆ ಹತ್ತಾಗಿಬಿಟ್ರು ಸರ್ ನಾನು ಬಿಟ್ಬಿಟ್ಟೆ ರೀ ಮನಸ್ಸು ಕೆಟ್ಟಾಗಿ ಇಷ್ಟೆಲ್ಲ ಹೋರಾಟ ಮಾಡಿದ್ರೆ ನಾ ಬೇರೆ ಜಾತಿಯಾಗಿ ಹುಟ್ಟಿದ್ರೆ ನನಗೆ ಏನೇನೋ ಪೋಸ್ಟ್ ಕೊಟ್ಟು ಏನೇನು ಚೆನ್ನಾಗಿ ಇಡ್ತಿದ್ರು ರೀ ಆದರೆ ಈ ಕಮಿಟಿಯಾಗಿ ಹುಟ್ಟಿ ನನಗೋಸ್ಕರ ತಪ್ಪಾಗೈತ್ರಿ ನಂದು ಅದಕ್ಕೆ ಮುಂದಿನ ಜನ್ಮ ಚಲೋ ಕಮಿಟಿಯಾಗಿ ಹುಟ್ಟಿ ನಮಗೂ ಜೀವನ ಚಲೋ ಇರಲಿ ಅಂತೇಳಿ ಹಾರಿಸ್ತೀನಿ ರೀ ಯಾಕಂದರೆ ಈ ಜನ್ಮ ಹುಟ್ಟೇ ತಪ್ಪಾಗೈತೆ ಸರ್ ಇದು ಭೂಮಿ ಮೇಲೆ
ಅದಕ್ಕೆ ಎಷ್ಟು ಹೋರಾಟ ಮಾಡಲಿ, ರಕ್ತ ಕೊಟ್ಟರು ಇವರು ದಾದ ಇಲ್ರಿ. ಸಂಘಟನೆ ಮಾಡ್ತೇವೆ ರೀ, ಈ ದಿನ ರಾತ್ರಿ ಸಂಘಟನೆ ಮಾಡ್ತೇವೆ. ಆದ್ರೆ ಮೆಟ್ಲು ಇರಕ್ಕೆ ಕೊಡಂಗಿಲ್ಲ ಸರ್, ಜಗ್ಗಿ ಬಿಡ್ತಾರೆ. ಏಯ್, ಇವಂಗೇನು ಬೆಳೆಸ್ತಿ ಈ ಜಾತಿ ಮಾದಾನ, ಕಿಳಿ ಜಾತಿ, ಬೆಳೆಸಿಬಿಡು ಸರ್, ಎದುರಾಗೂ ಜಮ ಇಲ್ಲ. ಆದರೆ ನಾವು ಶಣ ಜನ ಅಲ್ಲಲ್ಲ ಸರ್, ಹಿಂದುಳಿದ ಜನ ಅಂತಾರಲ್ಲ ರೀ, ಅದಕ್ಕೆ ಹಿಂದುಳಿದ ಬಿಟ್ಟೇವೆ. ದೇಶಪಾಂಡೆ ಅವ್ರಿ ಅಷ್ಟು ತೋಯ್ತೀನಿ ರೀ, ಮತ್ತು ಆಮೇಲೆ ಬಾಯಿ ಕಟ್ಟೋದು ಅವ್ರದ್ದು ವಾಡ್ದಾಗ ಕೆಲಸ ಮಾಡಿರ್ತೀನಿ ರೀ. ಆಮೇಲೆ ನಿಜವಾಣಿಗೆಲ್ಲ ಇದು ಸಾಹೇಬ್ರ ಅಂತಾರಲ್ರಿ ಪೊಲೀಸ್ ಇನ್ಸ್ಪೆಕ್ಟರ್, ಅವ್ರ ಹೆಸರು ಗೊತ್ತಿಲ್ಲ ನಮಗೆ. ಅವ್ರದ್ದು ಮನ್ಯಾಗ ಒಂದು ಸ್ವಲ್ಪ ಕಸ ತೊಗೊತೀನಿ ರೀ, ಮಾಡ್ತೀನಿ ರೀ. ಅಲ್ಲೇ ದೊಡ್ಡ ದೊಡ್ಡ ಏರಿಯಾದಾಗ ತೊಗೊತೀವಿ ಎಲ್ಲ ಹಂಗ ಗಲೀಜ್ ಕೆಲಸ ಮಾಡ್ಕೊಂತ ಹೋಗ್ಬಿಡುದ್ರಿಪ್ಪ ಗಾಡಿ ಕುಸ್ಕೊಂತ. ಬ್ರಾಹ್ಮಣ ಆದ, ಮುಸ್ಲಿಮ್ಸ್ ಆದ, ಹಿಂದೂ ಜನ ಆದ, ಎಲ್ಲ ಮನೆಗಳಿಗೆ ಮನೆ ಬರ್ತೈತಿ, ಬರೋದ್ ಮನೆಯಾಗೂ ಕೆಲಸ ಮಾಡ್ತಾರೆ. ಎಲ್ಲ ದೊಡ್ಡ ದೊಡ್ಡ ಮಿನಿಸ್ಟರ್ಗಳು, ಮಂತ್ರಿಗಳು ಮನೆಗಳದಾಗ ಕೆಲಸ ಮಾಡ್ತಾರೆ. ನಮ್ಮ ಜಾತಿ ಮಂದಿ ಪ್ರತಿಯೊಂದು ಜಾತಿ ನಮ್ಮ ಜಾತಿ ಅಂದ್ರೆ ಅದ್ರಾಗ ಮಾಡ್ಕೊಂತ ಬಂದ್ವಿ. ಸಣ್ಣ ಇರ್ತಾರೋ ಅದ್ರಾಗ ಗಬ ಗಬ ತೊಳಿದು ಆತರ ಬರ್ತಾರೆ ಅಂತ ಹೇಳಿ ಸುಮ್ಮನೆ ಹೋಗ್ಬಿಡ್ತೀರಿ. ಅವು ಆತರ ಬಿಟ್ರೆ ಚಾಕ್ ಆಗ್ತಾವ ಅಂತೇಳಿ ಸುಮ್ಮನೆ ತಗೊಂಡು ಹೋಗ್ಬಿಡ್ತೀರಿ. ಮತ್ತೆ ಬಿಟ್ರೆ ಬೇರೆದವ್ರು ಅದು ಇದು ಮಾಡ್ತಾರೆ, ಗಿಡಿ ಅಂತ ಅದು ಕಟ್ಟಿ ಮೇಲೆ ಇಡ್ತಾರೆ, ಇಲ್ಲ ಹಿಂಗ ಮೇಲಿಂದ ಹೋಗಿತಾರೆ ತಗೊಂಡ್ ಅದು ದೂರಿಂದ ಕೊಡ್ತಾರೆ ನಮ್ ಕೈಯಾಗ, ಅದು ಕೈ ಹಿಡಿದು ಯಾರು ಮುಟ್ಸ್ಕೊಂಡಲ್ಲಪ್ಪ ನಮ್ಗೆ. ಒಬ್ಬರಿಂದ ಕೆಲಸ ಮಾಡ್ತಾರೆ, ಯಾರು ಮುಟ್ಸ್ಕೋಬೇಕ್ರಿ ನಿಮ್ಗೆ? ಅದು ಗಲೀಜಾಕೆ ಮೊದಲಿಂದ ಗಲೀಜ್ ಮಾಡ್ಕೊತ ಬಂದಿರು, ಮತ್ತೆ ಮುಟ್ಸ್ಕೋತಾರೆ. ಬಾಮಣ್ರಿ ಅಲ್ಲಿ ಕರ್ಕೋಬೇಕ್ರಿ, ಅಷ್ಟು ದೂರ ನಿಂತು ಮಾತಾಡ್ತಾರ್ರಿ ಆದ್ರ ನಿಮ್ ಜಾತಿ ಗೋತಿ ಅಂತ ನಾವು ಕೇಳಂಗಿಲ್ಲ. ಅವ್ರ ಕಣ್ಣಲ್ಲಿ ಮನುಷ್ಯರು ಕಾಣಿಸ್ತಾರೆ ನಮ್ಗೆ ಸರ್, ಯಾಕಂದ್ರೆ ಅವ್ರ ಸೌಕರ್ಯ ಇರ್ತಾರಲ್ರಿ, ಅವ್ರಿಗೆ ಇದು ಮಾಡ್ತಾರೆ. ಬಡ್ರ ಮಂದಿಗೆ ಎಲ್ಲಿ ಇದು ಮಾಡ್ಬೇಕ್ರಿ ಸರ್? ನಮ್ಮ ಜಾತಿಗೆಲ್ಲ ಎಲ್ಲಾರ ಸಿಕ್ಕಲಿಗ್ಯಾರ ಅಂದ್ರೆ ಎಲ್ಲಿ ಜಾತಿ ಇದೆ, ನಿಮ್ಮ ಜಾತಿನ ಲೆವೆಲ್ ಇಲ್ಲ ಅಂತ ಎಲ್ಲಿ ಕೇಳಿದ್ರು? ಯಾವ ಜಾತಿ ಕೇಳಿದ್ರೆ ನಾವು ಸಿಕ್ಕಲಿಗ್ಯಾರ ಮಂದಿ ಅಂದ್ರೆ ಸಿಕ್ಕಲಿಗಂದ್ರೆ ನಮ್ಗೆ ಗೊತ್ತಾಗಲ್ಲ. ಊಟ ತಕ್ಕಲು ಹಲ್ಲಿಂಗ್ ಏನು ಪದ್ಧತಿ ಪುಸ್ತಕ ಮತ್ತೇನು ಮಾಡ್ತಾರೆ, ಅದ ಓಡ್ಸಿ ಹಾಕುದು ನಡ್ರಿ. ಬಡವರದೇವ್ರಿ ಎಲ್ಲಿಂದ ಓದಿಸ್ಬೇಕು ನಾವು? ನಾವು ದುಡಿಬೇಕು, ನಾವು ತಿನ್ಬೇಕು, ನಮ್ಗೆ ಸಾಲಂಗಿಲ್ಲ. ಒಬ್ಬೊಬ್ರಿಗೆ ಎರಡೆರಡು ಮೂರು ಸಾವಿರ ರೂಪಾಯಿ ಫೀ ತುಂಬುದಾಗಬೇಕಲ್ಲ, ನಮ್ಮ ಫೀ ಆಗಂಗಿಲ್ಲ. ಗೌರ್ಮೆಂಟ್ ಶಾಲೆಗೆ ಇದೆಯಾ ರೀ, ಆದ್ರೂ ದುಡಿದ್ರೆ ನಮ್ಮ ಹೊಟ್ಟೆ ತುಂಬ್ತೈತಲ್ಲ. ನಾವು ದುಡಿಬೇಕು, ನಮ್ಮ ಹೊಟ್ಟೆ ತುಂಬಿಸ್ಕೋಬೇಕ್ರಿ. ನೌಕರಿದವ್ರು ಯಾರಿಲ್ಲ ಮನೆಯಾಗ, ಅದಕ್ಕೆ ಮಕ್ಕಳ ಮರಿ ಕೂಡೇ ದುಡಿತೀವಿ. ಮೊಟ್ಟ ಮೊದಲ ಪ್ರಯಾರಿಟಿ ಕೊಡಬೇಕಾದಂಥದ್ದು ಶಿಕ್ಷಣ. ನನ್ನ ಪ್ರಕಾರ ಶಿಕ್ಷಣ ಕೊಡಬೇಕಾದ್ರೆ ಆ ಏರಿಯಾಗಳಲ್ಲಿ ಸ್ಕೂಲ್ಸನ್ನು ಸ್ಟಾರ್ಟ್ ಮಾಡುವಂಥದ್ದು ಎಲ್ಲಿ ಎಲ್ಲಿ ಅಂತ ಹೇಳಿದ್ರೆ ಆಶ್ರಮ ಶಾಲೆಗಳನ್ನು ಅಲ್ಲಿಂದ ನಮ್ಮ ಎಲ್ಲ ಹಾಸ್ಟೆಲ್ಗಳಲ್ಲಿ ಇವರಿಗೆ ಪ್ರಯಾರಿಟಿ ಕೊಡಬೇಕು. ಆಮೇಲೆ ಎಜುಕೇಷನ್ ಎಲ್ಲ ಫೀ ಕನ್ಸೆಷನ್ಸ್ ಕೊಡಬೇಕು ಇವರಿಗೆ. ಆಮೇಲೆ ವಿಶೇಷವಾದ ಆದ್ಯತೆ ಕೊಟ್ಟು ಇವರಿಗೆ ಹೇಳ್ಕೊಡುವಂಥದ್ದಾಗಬೇಕು ಟೀಚರ್ಸು.
ಯಾಕಂದ್ರೆ ಭಾಷೆಯ ಸಮಸ್ಯೆ ಇದೆ. ಅವರೆಲ್ಲ ಕೆಳ ಬಂದಿದ್ದಾರೆ, ನಮ್ಗೆ ಏನಾರ ಬೇರೆ ಕೆಲಸ ಹಚ್ಚಿದ್ರೆ ಈ ಕೆಲಸ ಕಲಿತು ಕೆಲಸ ಮಾಡಕ್ ಹೋಗ್ತಿದ್ದಿಲ್ಲ ನಾವು ದಿವಸ. ಅವ್ರ ಬಂದಿಲ್ಲ ಅಂದ್ರೆ ಮತ್ತೆ ನಾವು ಅವ್ರ ಅಲ್ಲಿಗೆ ಕೇಳೋಷ್ಟು ನಮ್ಗೆ ಏರೇ ಇರಲ್ಲ ರೀ, ಹೋಗಾಕ ಅಲ್ಲಿ ಮಠ ಅದಕ್ಕೆ ಇದೇ ಕೆಲಸ ಮಾಡ್ತೇವೆ ನಾವು. ಇನ್ನು ಮಟ್ಟ ಯಾರು ಬಂದೇ ಇಲ್ಲ ರೀ ನಮ್ಮ ಜಾತಿ ಸಮಾನ. ನಾವು ಒಂದು ಸ್ವಲ್ಪ ಗೌರ್ಮೆಂಟ್ಲಿಂದ ಸವಲತ್ತು ಇತ್ತಂದ್ರೆ ಏನಾರ ನಮ್ಮ ಮಕ್ಕಳಿಗೆ ಸಾಲಿ ಕಲಿಸ್ರಿ, ಚಲೋ ಚಲೋದಂಗೆ ಇಡ್ತೀವಿ ನಾವು, ಮನೆಗಳು ಸ್ವಲ್ಪ ಆಗಾತಿ ಇಟ್ಕೋತೀವಿ, ನಾವು ಸ್ವಲ್ಪ ಸ್ವಚ್ಛಾಗಿರ್ತೀವಿ, ಎಲ್ಲ ಅನುಕೂಲ ಮಾಡ್ಕೋತೀರಿ. ಈ ಗೌರ್ಮೆಂಟ್ಲಿಂದ ನಮ್ಗೆ ಏನು ಸವಲತ್ತೆ ಅಂತ ಇಲ್ಲ ಅಂತಂದ್ರೆ ಮತ್ತೆ ನಾವು ಏನು ಮಾಡ್ಯಾರ ಏನು ಬೇಕಾಯ್ತು, ದುಡಿಮಠ ನಮಗೆ ನಿರ್ವಹಣೆ ಇಲ್ಲರಿ. ಯಾವಾಗ ದುಡಿಬೇಕು ಅವಾಗ ನಮ್ಮ ಮನೆ ನಡಿಬೇಕು. ಈ ಗೌರ್ಮೆಂಟ್ಲಿಂದ ಸವಲತ್ತಿಂದ ನಮ್ಮ ಮಕ್ಕಳು ಸಾಲಿ ಕಲಿಸ್ರಿ, ಚಲೋತಂಗೆ ಬೆಳೆಸ್ತೀವಿ. ನಮ್ದಂತೂ ವಯಸ್ಸು ಮುಗಿದೋತ್ರಿ, ಈಗ ಹರೆಯದ ಮಕ್ಕಳು ಬಂದವ್ರಿ, ಅವ್ರಿಗೆ ಒಂದು ಉದ್ಯೋಗ ಉದ್ಯೋಗ ಕೊಟ್ಟರೆ ಕೊಡಿಸಿ ಚಲೋ ಆಗ್ತೈತ್ರಿ ಸರ್. ಹೌದಲ್ಲಂತೂ ಅವ್ರ ಮಕ್ಕಳಿಂದಾರ ಒಂದು ಜೀವನ ನಡೀತೀರಿ, ನಮ್ದಾರಂತೂ ಆತು ಹೋತ್ರಿ. ಈ ಜನಾಂಗದಾಗ ನಾವು ಹುಟ್ಟು ಬಾರ್ದಿತ್ರಿ, ಹುಟ್ಟಿ ಭಾಳ ದೊಡ್ಡ ತಪ್ಪಾಗೈತ್ರಿ. ಆ ಪರಮಾತ್ಮಗೆ ಬೇಡ್ಕೋತೀವ್ರಿ ನಾವು, ಮುಂದಿನ ಜೀವನ ಜನ್ಮ ಇದ್ರೆ ನಮ್ದು ಚಲೋ ಜಾತಿ ಒಳಗೆ ಬೆಳೆಸ್ಲಿ ರೀ, ಅದ್ರಾಗ ಹುಟ್ಟಿಸ್ಲಿ ರೀ. ಈ ಜಾತಿ ಒಳಗೆ ನಾವು ಹುಟ್ಟಬಾರ್ದಿತ್ತು ಸರ್, ಹುಟ್ಟಿ ತಪ್ಪು ಮಾಡಿವ್ರಿ. ಸರ್ಕಾರ ಈ ಸಮುದಾಯವನ್ನು ಒಂದು ಸ್ಪೆಷಲ್ ಪ್ಯಾಕೇಜ್ ಆಗಿ ತಗೊಂಡು ಮಾಡಿದ್ರೆ ಮಾತ್ರ ಈ ಸಮುದಾಯಗಳನ್ನು ಏನಾದರೂ ನಮ್ಮ ಮೇಲೆ ಕಟ್ಟಲಿಕ್ಕೆ ಸಾಧ್ಯ. ಜನ್ರಲಾಗಿ ಎಲ್ರಿಗೂ ಕೊಟ್ಟಂಗೆ ಕೊಟ್ಟಿದ್ದು ಅಂತೇಳಿದ್ರೆ ಎಲ್ಲ ದೊಡ್ಡ ಮೀನು ತಿನ್ನುತ್ತೆ, ಸಣ್ಣ ಮೀನುಗಳು ಹಿಂಗೆ ಇರ್ತವೆ. ನಾವು ಕೋತಿಗಳಿಗೆ ಈ ಹಣ್ಣು ಎಲ್ಲ ತಗೊಂಡು ಹೋಗ್ತಾಯಿದ್ವಿ ಬೆಟ್ಟಕ್ಕೆ ಚಿಕನ್ನಲ್ಲಿ. ನಮ್ಮ ಉದ್ದೇಶ ಏನಂತಂದರೆ ಎಲ್ಲ ಕೋತಿಗಳಿಗೂ ಹಾಕ್ಬೇಕು ಅಂತ ಹೇಳಿಬಿಟ್ಟೆ. ಕೋತಿಗಳು ಎಲ್ಲ ಒಂದ್ಸರಿ ಹಾಕ್ಬಿಡ್ತಾ ಇದ್ವಿ, ಎರಡು ಗಡವು ಕೋತಿಗಳು ಬಂದು ಕೂತ್ಕೊಳ್ತಾ ಇದ್ವಿ. ಎಲ್ಲ ಕೋತಿಗಳು ಸುತ್ತಲೂ ನೋಡ್ಕೊಂಡು ನಿಂತಿರ್ತಾ ಇದ್ವಿ ಹೊರತು ಅವು ಮುಟ್ಲಿಕ್ಕೂ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಗಡವು ಕೋತಿಗಳು ತಿನ್ನೋವರೆಗೂ ನಾವು ಹತ್ರ ಬರೋಂಗಿಲ್ಲ. ಆ ಗಡವಿ ಕೋತಿಗಳು ತಿಂದು ಮಿಕ್ಕಿದ್ರೆ ಇನ್ನು ಸ್ವಲ್ಪ ಶಕ್ತಿವಂತ ಬಂದ ಕೋತಿಗಳು ಬಂದು ತಿಂತಾವೆ. ಅಶಕ್ತವಾದ ದುರ್ಬಲವಾದಂತಹ ಕೋತಿಗಳು ಬರ್ತಲೇ ಇರಲಿಲ್ಲ ನನಗೆ. ಇವತ್ತು ನನಗೆ ಹಿಂದುಳಿದ ವರ್ಗಗಳ ಲಿಸ್ಟನ್ನು ನೋಡಿದಾಗ ಇದು ನೆನಪಾಗ್ತಾ ಇರುತ್ತೆ.